ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸೆಪ್ಟೆಂಬರ್ ಒಂದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಹೀಗೆ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರೇ ನಿಲ್ಲುತ್ತದೆ ಆದರೆ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನ ಪ್ರೀತಿಯನ್ನು ವಿವರಿಸಲು ಅಸಾಧ್ಯವೆಂದು ತೋರುತ್ತದೆ ಈ ಅದ್ಭುತ ಗುಣವಿಲ್ಲದೆ ದೇವರ ದೃಷ್ಟಿಯಲ್ಲಿ ಏನನ್ನೂ ಸ್ವೀಕರಿಸಲು ಸಾಧ್ಯವಿಲ್ಲ ಅಪೋಸ್ತಲನು ಪ್ರೀತಿಯನ್ನು ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತಿಲ್ಲ ಆದರೆ ಅದರಲ್ಲಿರುವ ಕೆಲಸವನ್ನು ನಮಗೆ ವ್ಯಕ್ತಪಡಿಸುವುದರಲ್ಲಿ ತೃಪ್ತಿ ಹೊಂದುತ್ತಾನೆ ಅಂತಹ ಪ್ರೀತಿಯ ಗುಣಲಕ್ಷಣಗಳನ್ನು ಯಾರು ಹೊಂದಿರುತ್ತಾರೋ ಅಂಥವರು ಅದನ್ನು ಪ್ರಶಂಸಿಸಲು ಸಮರ್ಥರಾಗಿದ್ದಾರೆ ಅದಿಲ್ಲದಿದ್ದರೆ ಅದನ್ನು ವಿವರಿಸಲು ಸಾಧ್ಯವಾಗುವುದಿಲ್ಲ ನಿಜಾಂಶವೆಂದರೆ ಜೀವ ಮತ್ತು ಬೆಳಕಿನಂತೆ ಪ್ರೀತಿಯನ್ನು ವ್ಯಾಖ್ಯಾನಿಸುವುದು ಕಷ್ಟ ಮತ್ತು ಪ್ರೀತಿಯನ್ನು ಗ್ರಹಿಸುವ ನಮ್ಮ ಅತ್ಯುತ್ತಮ ಪ್ರಯತ್ನಗಳು ಅದರ ಪರಿಣಾಮಗಳ ಹಾದಿಯಲ್ಲಿವೆ ಅದು ದೇವರಾಗಿದೆ ಅದು ಹೃದಯದಲ್ಲಿ ನಾಲಿಗೆಯಲ್ಲಿ ಕೈಯಲ್ಲಿ ಆಲೋಚನೆಗಳಲ್ಲಿ ದೇವರ ಸ್ವಾರೂಪ್ಯವುಳ್ಳದ್ದಾಗಿದೆ ಅದು ಎಲ್ಲ ಮಾನವ ಗುಣಲಕ್ಷಣಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತದೆ ಪ್ರೀತಿಯಲ್ಲಿ ಕೊರತೆ ಇದ್ದರೆ ಅದರ ಫಲಿತಾಂಶಗಳು ಹೆಚ್ಚು ಕಡಿಮೆ ಕೆಟ್ಟದಾಗಿರುತ್ತದೆ ಎಲ್ಲಿ ಪ್ರೀತಿಯಿದೆಯೋ ಆ ಪ್ರೀತಿಯು ಎಷ್ಟರ ಮಟ್ಟಿಗೆ ಇದೆಯೋ ಅಷ್ಟರ ಮಟ್ಟಿಗೆ ಅದರ ಫಲಿತಾಂಶಗಳು ಭಿನ್ನವಾಗಿರುತ್ತದೆ ಮತ್ತು ಅದರ ಪ್ರಮಾಣಕ್ಕೆ ಅನುಗುಣವಾಗಿ ಉತ್ತಮವಾಗಿರುತ್ತದೆ